ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 29ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ, ಸೊ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿನಲ್ಲಿ 68 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು, ಮತ್ತೆ ನಿಫ್ಟಿ 18,200 ಲೆವೆಲ್ ಹತ್ರ ಟ್ರೇಡ್ ಆಗ್ತಿದೆ. ಹಾಗೆಯೇ ಸೆನ್ಸೆಕ್ಸ್ನಲ್ಲೂ ಕೂಡ 223 ಪಾಯಿಂಟ್ಗಳ ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 424 ಪಾಯಿಂಟ್ಗಳ ಪಾಸಿಟಿವ್ ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ. ಸೊ ನಿಫ್ಟಿ ಓಪನ್ ಆದಾಗಿಂದ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿತ್ತು, ಬಟ್ ಕೊನೆಯ ಅರ್ಧ ಗಂಟೆಯಲ್ಲಿ ನಮಗೆ 100 ಪಾಯಿಂಟ್ಗಳಷ್ಟು ಜಂಪ್ ನಿಫ್ಟಿ 50ಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಎಕ್ಸ್ಪೈರಿ ಕೂಡ ಇತ್ತು, ತುಂಬ ಜನ 2 ಗಂಟೆ ಒಳಗಾಗಿ ತಮ್ಮ ಪೊಸಿಷನ್ ಅನ್ನ ಕಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ನಮಗೆ ಮಾರ್ಕೆಟ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಐಶಾರ್ ಮೋಟರ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2% ಗೇನ್ ನೊಂದಿಗೆ ಐಶಾರ್ ಮೋಟರ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಭಾರತೀಯ ಏರ್ಟೆಲ್ ಕೂಡ 2% ಅಷ್ಟು ಪಾಸಿಟಿವ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಭಾರತೀಯ ಏರ್ಟೆಲ್ ನ ಮ್ಯಾನೇಜ್ಮೆಂಟ್ 27,000ರಿಂದ 28,000 ಕೋಟಿಯ ಇನ್ವೆಸ್ಟ್ಮೆಂಟ್ ಅನ್ನ 5G ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇವತ್ತು ಭಾರತೀಯ ಏರ್ಟೆಲ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ SBI ಕೂಡ 2% ಅಪ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಟಾಟಾ ಸ್ಟೀಲ್ ಮತ್ತೆ ಇಂಡಸ್ಟ್ರೀನ್ ಬ್ಯಾಂಕ್ ನಲ್ಲೂ ಕೂಡ 1.5% ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಅಪೋಲೋ ಹಾಸ್ಪಿಟಲ್ ನೋಡೋದಕ್ಕೆ ಸಿಕ್ತದೆ. ಅಪೋಲೋ ಹಾಸ್ಪಿಟಲ್ ನಲ್ಲಿ 1.5% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಹಾಗೆ ಟಾಟಾ ಮೋಟರ್ಸ್ ಕೂಡ ಇವತ್ತು 1.5% ಅಷ್ಟು ಕರೆಕ್ಟ್ ಆಗಿದೆ. ಟೈಟನ್, ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತೆ ಡಿವಿಸ್ ಲ್ಯಾಬ್ ನಲ್ಲಿ 1% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಮೀಡಿಯಾ ಸೆಕ್ಟರ್ ನಲ್ಲಿ ಇವತ್ತು ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಿಫ್ಟಿ FMCG ಕೂಡ ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟಾಪ್ ಪರ್ಫಾರ್ಮಿಂಗ್ ಸೆಕ್ಟರ್ ಇವತ್ತು ನಿಫ್ಟಿ ಮೆಟಲ್ ಮತ್ತೆ ನಿಫ್ಟಿ PSU ಬ್ಯಾಂಕ್ ಆಗಿತ್ತು. ಹಾಗೆ ಇವತ್ತು ಕೂಡ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. 572 ಕೋಟಿ ಅಮೌಂಟ್ ಅಷ್ಟು ನೆಟ್ ಸೆಲ್ಲಿಂಗ್ ಅನ್ನ FIIs ಮಾಡಿದ್ದಾರೆ. ಹಾಗೆ DIIs ಇನ್ನು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. 515 ಕೋಟಿ ಅಮೌಂಟ್ ಅಷ್ಟು ಬೈಯಿಂಗ್ ಅನ್ನ DIIs ಇಂಡಿಯನ್ ಮಾರ್ಕೆಟ್ ನಲ್ಲಿ ಮಾಡಿದ್ದಾರೆ. ಕ್ರೂಡ್ ಆಯಿಲ್ ನ ಪ್ರೈಸಸ್ ಕೂಡ ಫಾಲ್ ಆಗ್ತಿದೆ. ಇವತ್ತು 2% ಅಷ್ಟು ಫಾಲ್ ಕ್ರೂಡ್ ಆಯಿಲ್ ನ ಪ್ರೈಸ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಚೈನಾದಲ್ಲಿ ಕೋವಿಡ್ ಕೇಸಸ್ ತುಂಬಾನೇ ಇನ್ಕ್ರೀಸ್ ಆಗ್ತಿರೋದ್ರಿಂದ ಡಿಮ್ಯಾಂಡ್ ಕಡಿಮೆ ಆಗ್ಬೋದು ಅನ್ನುವಂತ ಒಂದು ಭಯದಿಂದ ಆಯಿಲ್ ನ ಪ್ರೈಸಸ್ ಕಡಿಮೆ ಆಗ್ತಿದೆ. ಈಗ ಬ್ರೆಂಟ್ ಕ್ರೂಡ್ ಆಯಿಲ್ ನ ಫ್ಯೂಚರ್ ಪ್ರೈಸ್ ನಮಗೆ $86 ಪ್ರತಿ ಬ್ಯಾರೆಲ್ಗೆ ನೋಡೋದಕ್ಕೆ ಸಿಗ್ತದೆ. ಸೊ ಸ್ವಲ್ಪ ದಿನಗಳ ಹಿಂದೆ ಇದು $85-86ಗಳಷ್ಟು ಇತ್ತು. ಕೆಫಿನ್ಟೆಕ್ ಇವತ್ತು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ಒಂದು ಫ್ಲಾಟ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ 366ರ ಪ್ರೈಸ್ ಅನ್ನ ಸೆಟ್ ಮಾಡಿದ್ರು. 369ರಲ್ಲಿ ಕೆಫಿನ್ಟೆಕ್ ಲಿಸ್ಟ್ ಆಗಿದೆ. ನಿನ್ನೆ ನಮಗೆ -4ರ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು, ಆದರೂ ಕೂಡ ಒಂದು ಪಾಸಿಟಿವ್ ಲಿಸ್ಟಿಂಗ್ ಕೆಫಿನ್ಟೆಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕ್ಲೋಸಿಂಗ್ ಪ್ರೈಸ್ 363 ಆಗಿತ್ತು. ಹಾಗೆ 351ರ ಲೋನ್ ಕೂಡ ಕಂಪನಿ ಟಚ್ ಮಾಡಿತ್ತು, ಬಟ್ ಆ ಒಂದು ಲೆವೆಲ್ ನಿಂದ ಸ್ವಲ್ಪ ಬೈಯಿಂಗ್ ಎಮರ್ಜ್ ಆಗಿದೆ. ಹಾಗೆ ಎಲಿನ್ ಎಲೆಕ್ಟ್ರಾನಿಕ್ಸ್ ನಾಳೆ December 30ಕ್ಕೆ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ತಿದೆ. ಪ್ರೀಮಿಯಂ ನೆಗೆಟಿವ್ ಕಾಣಿಸ್ತದೆ, ಇದರಲ್ಲೂ ಕೂಡ ಅಷ್ಟೇ ಒಂದು ಫ್ಲಾಟ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ರೇಡಿಯಂಟ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಲ್ಲಿ ಪಾಸಿಟಿವ್ ಪ್ರೀಮಿಯಂ ಕಾಣಿಸ್ತದೆ. ₹5 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಪ್ರೀಮಿಯಂ ಇದೇ ರೀತಿಯಲ್ಲಿ ಕಂಟಿನ್ಯೂ ಆದ್ರೆ ₹750 ಲಿಸ್ಟಿಂಗ್ ಗೇನ್ಸ್ ಅನ್ನ ಈ ಐಪಿಒನಿಂದ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸಾಪ್ ಪಾಲಿಮರ್ಸ್ ನ ಐಪಿಒ December 30ಕ್ಕೆ ಮಾರ್ಕೆಟ್ ನಲ್ಲಿ ಲಾಂಚ್ ಆಗ್ತಿದೆ. ಸಾಪ್ ಪಾಲಿಮರ್ಸ್ ಪಾಲಿಪ್ರೊಫೈಲಿನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡುವಂತ ಕಂಪನಿ ಆಗಿರ್ತಾರೆ. ಸೊ ಇವರು ಫೈಬರ್ ಬ್ಯಾಗ್ಸ್ ಗಳನ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇವರು ಮ್ಯಾನುಫ್ಯಾಕ್ಚರ್ ಮಾಡುವಂತ ಪಾಲಿಮರ್ ಅಥವಾ ಫೈಬರ್ ಬ್ಯಾಗ್ಸ್ ಗಳನ್ನ ಡ್ರಗ್ ಇಂಡಸ್ಟ್ರಿ, ಪೆಸ್ಟಿಸೈಡ್ ಇಂಡಸ್ಟ್ರಿ, ಸಿಮೆಂಟ್ ಇಂಡಸ್ಟ್ರಿ, ಕೆಮಿಕಲ್ ಇಂಡಸ್ಟ್ರಿ ಇವರಿಗೆಲ್ಲ ಇವರು ಸೆಲ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರು ಫುಡ್ ಪ್ರಾಡಕ್ಟ್ ಇಂಡಸ್ಟ್ರಿ ಆಗಿರ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರಿ, ಸೆರಾಮಿಕ್ ಇಂಡಸ್ಟ್ರಿ, ಸ್ಟೀಲ್ ಇಂಡಸ್ಟ್ರಿ ಎಲ್ರಿಗೂ ಕೂಡ ಇವರ ಬ್ಯಾಗ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಸೊ ಡೊಮೆಸ್ಟಿಕ್ ಸೇಲ್ಸ್ ಅಷ್ಟೇ ಅಲ್ಲದೆ ಇವರು ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. 6 ಸ್ಟೇಟ್ಗಳಲ್ಲಿ ಇವರ ಪ್ರೆಸೆನ್ಸ್ ಇದೆ. ಹಾಗೆ 1 ಯೂನಿಯನ್ ಟೆರಿಟರಿಯಲ್ಲಿ ಇವರು ತಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ ಅನ್ನ ಹೊಂದಿದ್ದಾರೆ. ಹಾಗೆ ಇವರು ತಮ್ಮ ಪ್ರಾಡಕ್ಟ್ ಅನ್ನ ಆಫ್ರಿಕಾ, ಮಿಡಲ್ ಈಸ್ಟ್, ಯುರೋಪ್, USA ಮತ್ತೆ ಆಸ್ಟ್ರೇಲಿಯನ್ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ 97 ಎಂಪ್ಲಾಯಿಗಳು ಈ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆಯೇ ಇವರು 1 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಹೊಂದಿದ್ದಾರೆ. ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಲ್ಲಿ 3,960 ಮೆಟ್ರಿಕ್ ಟನ್ ಪರ್ ಆನಮ್ ಪಾಲಿಮರ್ ಅನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 1992ರಲ್ಲಿ ಪ್ರಾರಂಭವಾದಂತಹ ಕಂಪನಿ, 25 ವರ್ಷಕ್ಕೂ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇದೆ. ಹಾಗೆಯೇ 28ಕ್ಕೂ ಹೆಚ್ಚಿನ ಕಂಟ್ರಿಗಳಿಗೆ ಇವರು ತಮ್ಮ ಪ್ರಾಡಕ್ಟ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾಗೆ 13ಕ್ಕೂ ಹೆಚ್ಚಿನ ಇಂಡಸ್ಟ್ರಿಗಳಿಗೆ ಇವರು ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಸೊ 20ಕ್ಕೂ ಹೆಚ್ಚಿನ ಬೇರೆ ಬೇರೆ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕಂಪನಿಯ ಐಪಿಒ December 30ಕ್ಕೆ ಮಾರ್ಕೆಟ್ ನಲ್ಲಿ ಲಾಂಚ್ ಆಗ್ತದೆ. January 4ರವರೆಗೂ ಈ ಒಂದು ಐಪಿಒ ನಲ್ಲಿ ನಾವು ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗುತ್ತೆ. ಫೇಸ್ ವ್ಯಾಲ್ಯೂ 10 ರೂಪಾಯಿ ಪ್ರತಿ ಶೇರ್ಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಪ್ರೈಸ್ 61ರಿಂದ 65 ರೂಪಾಯಿ ಕಂಪನಿ ಸೆಟ್ ಮಾಡಿದ್ದಾರೆ. ಸೊ ಐಪಿಒ ಓವರ್ ಸಬ್ಸ್ಕ್ರೈಬ್ ಆದ್ರೆ 65ರ ಪ್ರೈಸ್ ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. 230 ಶೇರ್ಗಳ ಲಾಟ್ ಆಗಿರುತ್ತೆ. ಇದೊಂದು ಸಣ್ಣ ಸೈಜ್ ನ ಐಪಿಒ ಆಗಿರುತ್ತೆ. ಕೇವಲ 66 ಕೋಟಿ ಇಶ್ಯೂ ಸೈಜ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಕಂಪ್ಲೀಟ್ ಇಶ್ಯೂ ಸೈಜ್ ಏನಿದೆ, ಫ್ರೆಶ್ ಇಶ್ಯೂ ಆಗಿರುತ್ತೆ. ಇಲ್ಲಿ ಇನ್ವೆಸ್ಟರ್ಸ್, ಪ್ರಮೋಟರ್ಸ್ ಯಾವುದೇ ರೀತಿಯ ಶೇರ್ಗಳನ್ನ ಸೆಲ್ ಮಾಡ್ತಿಲ್ಲ. ಸೊ ಟೋಟಲ್ 66 ಕೋಟಿ ಇವರು ಏನು ರೈಸ್ ಮಾಡ್ತಾರೆ ಅದನ್ನ ಅವರು ತಮ್ಮ ಕಂಪನಿಯನ್ನ ಇಂಪ್ರೂವ್ ಮಾಡೋದಕ್ಕೆ ಬಳಕೆ ಮಾಡ್ಕೋತಾರೆ. ಹಾಗೆ ಇವರು QIB ಗಳಿಗೆ 75% ಅಷ್ಟು ಆಫರ್ ಮಾಡ್ತಿದ್ದಾರೆ. NIA ಕ್ಯಾಟಗರಿಯಲ್ಲಿ 15% ಅಷ್ಟು ಆಫರ್ ಇರುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ ನಮಗೆ 10% ಅಷ್ಟು ಆಫರ್ ನೋಡೋದಕ್ಕೆ ಸಿಗ್ತದೆ.
ಸಣ್ಣ ಸೈಜ್ನ ಐಪಿಒ ಆಗಿರೋದ್ರಿಂದ ಬಹಳ ಬೇಗನೆ ಓವರ್ ಸಬ್ಸ್ಕ್ರೈಬ್ ಆಗುತ್ತೆ. ಹಾಗೆ ಫೈನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 2020 ಫೈನಾನ್ಷಿಯಲ್ ಇಯರ್ನಲ್ಲಿ 300,000 ಪ್ರಾಫಿಟ್ಸ್ ಅನ್ನು ಮಾಡಿದ್ರು, 2021 ಫೈನಾನ್ಷಿಯಲ್ ಇಯರ್ನಲ್ಲಿ 1,30,000 ಪ್ರಾಫಿಟ್ಸ್ ಮಾಡಿದ್ದಾರೆ. ಹಾಗೆ 2022 ಫೈನಾನ್ಷಿಯಲ್ ಇಯರ್ನಲ್ಲಿ ಇವರ ಪ್ರಾಫಿಟ್ಸ್ 4 ಕೋಟಿಗೂ ಹೆಚ್ಚು ಕಾಣಿಸ್ತದೆ. ಸೊ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಇಯರ್ ಆನ್ ಇಯರ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ 2023 ಫೈನಾನ್ಷಿಯಲ್ ಇಯರ್ನ ಮೊದಲನೇ ಕ್ವಾರ್ಟರ್ನಲ್ಲಿ 1.25 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಪ್ರಾಫಿಟ್ ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗ್ತದೆ, ಹಾಗೆ ಇವರ ರೆವೆನ್ಯೂ ನಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಸೊ ಇದೊಂದು ಸಣ್ಣ ಸೈಜ್ನ ಕಂಪನಿ ಆಗಿರೋದ್ರಿಂದ ತುಂಬಾ ಕಡಿಮೆ ಪ್ರಾಫಿಟ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಕೂಡ ಆಗಿರುತ್ತೆ. ಹಾಗೆ ಇವರು 23 ಪಿ ಯಲ್ಲಿ ಈ ಒಂದು ಐಪಿಒ ನ ತರ್ತಿದ್ದಾರೆ. ಇಂಡಸ್ಟ್ರಿ ಪಿಇ ನಾವು ಅಬ್ಸರ್ವ್ ಮಾಡಿದಾಗ 14 ನೋಡೋದಕ್ಕೆ ಸಿಗುತ್ತೆ. ಒಂದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಒಂದಿಗೆ ಐಪಿಒ ಬರ್ತಿದೆ. ಬಟ್ ಇವತ್ತಿನ ದಿನ 5 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 230 ಶೇರ್ಗಳ ಲಾಟ್ ಆಗಿರೋದ್ರಿಂದ 1,150 ರೂಪಾಯಿವರೆಗೂ ಲಿಸ್ಟಿಂಗ್ ಗೇನ್ಸ್ ಅನ್ನ ಇವತ್ತಿನ ದಿನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ 10 ರೂಪಾಯಿವರೆಗೂ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ಹಾಗೆ ಮಾಮಾರ್ತ್ನ ಪೇರೆಂಟ್ ಕಂಪನಿ ಐಪಿಒ ಪೇಪರ್ಸ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ. ಈ ಒಂದು ಐಪಿಒನಲ್ಲಿ 400 ಕೋಟಿಯಷ್ಟು ಫ್ರೆಶ್ ಇಶ್ಯೂ ಇರುತ್ತೆ. ಹಾಗೆ ಇಲ್ಲಿ ಓಎಫ್ಎಸ್ ಕೂಡ ಇರುತ್ತೆ. ಓಎಫ್ಎಸ್ ನ ಅಮೌಂಟ್ ಎಷ್ಟು ಅಂತ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಸೊ ಇದೊಂದು ಫ್ರೆಶ್ ಇಶ್ಯೂ ಮತ್ತೆ ಓಎಫ್ಎಸ್ ಎರಡೂ ಇರುವಂತಹ ಒಂದು ಐಪಿಒ ಆಗಿರುತ್ತೆ. ಸೊ ಈಗಷ್ಟೇ ಇವರು ಡ್ರಾಫ್ಟ್ ಪೇಪರ್ಸ್ ಅನ್ನ ಸೆಬಿಗೆ ಸಬ್ಮಿಟ್ ಮಾಡಿದ್ದಾರೆ. ಸೆಬಿ ಕಡೆಯಿಂದ ಅಪ್ರೂವಲ್ ಬರಬೇಕಾಗುತ್ತೆ. ಅದಾದ್ಮೇಲೆ ಇವರು ತಮ್ಮ ಐಪಿಒನ ಲಾಂಚ್ ಮಾಡಬಹುದಾಗುತ್ತೆ. ಟಾಟಾ ಪವರ್ಗೆ ಕರ್ನಾಟಕ ಗವರ್ಮೆಂಟ್ ನ ಕಡೆಯಿಂದ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. 255 ಮೆಗಾವ್ಯಾಟ್ ನ ಪವರ್ ಪ್ರಾಜೆಕ್ಟ್ ಆಗಿರುತ್ತೆ ಇದು. ವಿಂಡ್ ಎನರ್ಜಿ ಹಾಗೆ ಸೋಲಾರ್ ಎನರ್ಜಿ ಅನ್ನ ಬಳಸಿಕೊಂಡು ಟಾಟಾ ಪವರ್ ಈ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಇದೊಂದು ಹೈಬ್ರಿಡ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ 2 ವರ್ಷದ ಒಳಗಾಗಿ ಈ ಒಂದು ಪವರ್ ಪ್ಲಾಂಟ್ ಅನ್ನ ಟಾಟಾ ಪವರ್ ಕಂಪ್ಲೀಟ್ ಮಾಡ್ತಾರೆ. ಸೊ ತುಂಬಾನೇ ಗೌರ್ಮೆಂಟ್ ಆರ್ಡರ್ಸ್ ಗಳು ಟಾಟಾ ಪವರ್ಗೆ ಸಿಗ್ತದೆ. ಹಾಗೆ ಇವರ ಬಿಸ್ನೆಸ್ ಕೂಡ ಸ್ಟೇಬಲ್ ಆಗಿದೆ. ಬಟ್ ಶೇರ್ ಪ್ರೈಸ್ ನಲ್ಲಿ ನಮಗೆ ಅಷ್ಟೊಳ್ಳೆ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿಲ್ಲ. 200 ಅರೌಂಡ್ ನಲ್ಲಿ ಈಗ ಟಾಟಾ ಪವರ್ ಟ್ರೇಡ್ ಆಗ್ತದೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಪರ್ಸ್ಪೆಕ್ಟಿವ್ ಇದ್ರೆ ಖಂಡಿತವಾಗ್ಲೂ ಟಾಟಾ ಪವರ್ ಅನ್ನ ನೀವು ಕಂಟಿನ್ಯೂ ಮಾಡಬಹುದಾಗುತ್ತೆ. ಫೈನಾನ್ಷಿಯಲ್ ಕಂಪನಿ ಸ್ಪಂದನ ಸ್ಫೂರ್ತಿ ಫೈನಾನ್ಷಿಯಲ್ಸ್ ತಮ್ಮ ಬ್ಯಾಡ್ ಲೋನ್ಸ್ ಏನಿದೆ ಅದನ್ನಷ್ಟನ್ನು ಕೂಡ ಎಆರ್ಸಿಗೆ ಮೂವ್ ಮಾಡಿದ್ದಾರೆ. ಟೋಟಲ್ 323 ಕೋಟಿಯ ಬ್ಯಾಡ್ ಲೋನ್ಸ್ ಇತ್ತು ಈ ಒಂದು ಫೈನಾನ್ಷಿಯಲ್ ಕಂಪನಿಯಲ್ಲಿ, ಅದನ್ನು ಅವರು ಎಆರ್ಸಿಗೆ ಮೂವ್ ಮಾಡಿ ಅದರಿಂದ 95 ಕೋಟಿಯ ಫಂಡ್ ರೈಸಿಂಗ್ ಅನ್ನ ಮಾಡಿದ್ದಾರೆ. ಸೊ ಈ 323 ಕೋಟಿಯ ಟೋಟಲ್ ಅಮೌಂಟ್ ಏನಿದೆ ಅದನ್ನ ಈಗ ಎಆರ್ಸಿ ರಿಕವರ್ ಮಾಡಬೇಕಾಗುತ್ತೆ. ಅದರ ಬದಲಾಗಿ ಆಲ್ರೆಡಿ ಎಆರ್ಸಿ 95 ಕೋಟಿಯ ಪೇಮೆಂಟ್ ಅನ್ನ ಸ್ಪಂದನ ಸ್ಫೂರ್ತಿಗೆ ಮಾಡಿದ್ದಾರೆ. ಸೊ ಇದು ಕೂಡ ಅಷ್ಟೇ ಒಂದು ಸ್ವಿಸ್ ಚಾಲೆಂಜ್ ಮೆಥಡ್ ಆಗಿತ್ತು. ಅಂದ್ರೆ ಇವರು ಬೇಸ್ ಬಿಡ್ಡಿಂಗ್ ಅನ್ನ ಮಾಡಿದ್ರು, ಆ ಬೇಸ್ ಬಿಡ್ಡಿಂಗ್ ಅನ್ನ ಬೇರೆ ಯಾವುದೇ ಎಆರ್ಸಿಗಳು ಕೂಡ ಓವರ್ ಬಿಡ್ ಮಾಡಲಿಲ್ಲ. ಅದರಿಂದ ಮೊದಲು ಯಾವ ಎಆರ್ಸಿ ಬಿಡ್ಡಿಂಗ್ ಅನ್ನ ಮಾಡಿದ್ರು ಸೊ ಅವ್ರಿಗೇನೆ ಇವರು ಟೋಟಲ್ ಬ್ಯಾಡ್ ಲೋನ್ಸ್ ಅನ್ನ ಸೆಲ್ ಮಾಡಿದ್ದಾರೆ. ಸೊ ಈ ಒಂದು ಬ್ಯಾಡ್ ಲೋನ್ ಅನ್ನ ಎಆರ್ಸಿಗೆ ಮೂವ್ ಮಾಡಿರೋದ್ರಿಂದ 230 ಕೋಟಿಯಷ್ಟು ಹೇರ್ ಕಟ್ ಸ್ಪಂದನ ಸ್ಫೂರ್ತಿ ಫೈನಾನ್ಷಿಯಲ್ಸ್ ಗೆ ಆಗಿದೆ. ಬಟ್ ಈ 323 ಕೋಟಿ ಏನಿದೆ ಸೊ ಇದು ನಾನ್ ರಿಕವರಬಲ್ ಅಮೌಂಟ್ ಆಗಿತ್ತು. ಸೊ ಅದನ್ನ ಈ ಫೈನಾನ್ಷಿಯಲ್ ಕಂಪನಿ ರಿಕವರ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಅನ್ಕೊಂಡಿದ್ರು. ಬಟ್ ಅದಕ್ಕೆ ಇವರಿಗೆ 95 ಕೋಟಿ ಸಿಕ್ಕಿರೋದು ತುಂಬಾನೇ ಪಾಸಿಟಿವ್ ಆಗಿರುತ್ತೆ. ಅದರಿಂದ ಇವತ್ತು ಸ್ಟಾಕ್ ಪ್ರೈಸ್ ನಲ್ಲಿ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಸರ್ಕ್ಯೂಟ್ ಬ್ರೇಕ್ ಆಯಿತು, ಆದರೂ ಕೂಡ 1% ನ ಅಪ್ಸೈಡ್ ನೊಂದಿಗೆ ಕಂಪನಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ಫೋಸಿಸ್ ತಮ್ಮ ಕ್ವಾರ್ಟರ್ 3 ರಿಸಲ್ಟ್ ಅನ್ನ ಜನವರಿ 12ಕ್ಕೆ ಅನೌನ್ಸ್ ಮಾಡ್ತಾರೆ. ಇದಕ್ಕೂ ಮುಂಚೆ TCS ಕೂಡ ತಮ್ಮ ಕ್ವಾರ್ಟರ್ 3 ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವ ಸಾಧ್ಯತೆ ಇರುತ್ತೆ. ಕ್ವಾರ್ಟರ್ 3 ಮತ್ತೆ ಕ್ವಾರ್ಟರ್ 4 ನಲ್ಲಿ ಅಷ್ಟೊಳ್ಳೆ ರೆವೆನ್ಯೂ ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಅಂತ ತುಂಬಾ ಐಟಿ ಕಂಪನಿಗಳ ಮ್ಯಾನೇಜ್ಮೆಂಟ್ ಗಳು ಹೇಳಿದ್ದಾರೆ. ಸೊ ನೋಡಬೇಕಾಗುತ್ತೆ ಐಟಿ ಕಂಪನಿಗಳು ಕ್ವಾರ್ಟರ್ 3 ನಲ್ಲಿ ಯಾವ ರೀತಿಯ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅಂತ. ಸೊ ಅರ್ನಿಂಗ್ ಸೀಸನ್ ಕೂಡ ಸ್ಟಾರ್ಟ್ ಆಗ್ತಿರೋದ್ರಿಂದ ಮಾರ್ಕೆಟ್ ಈಗ ಮೇಜರ್ ಆಗಿ Nifty 50 ಕಂಪನಿಗಳು ಯಾವ ರೀತಿಯಲ್ಲಿ ಅರ್ನಿಂಗ್ಸ್ ಅನ್ನ ತೋರಿಸ್ತಾರೆ ಅದರ ಮೇಲೆ ಟ್ರೇಡ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ನಿನ್ನೆ ದಿನ NASDAQ ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. ಬಟ್ ಇವತ್ತು US ಫ್ಯೂಚರ್ಸ್ ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ. ಅದರಿಂದ ಇಂಡಿಯನ್ ಐಟಿ ಕಂಪನಿಗಳು ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ಫೋಸಿಸ್ 0.6% ನ ಅಪ್ಸೈಡ್ ನೊಂದಿಗೆ ಇವತ್ತು ಕ್ಲೋಸ್ ಆಗಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.